ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಕಳೆದ ದಿವ್ಯ ಕಲಿಕೆನಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ದಿವ್ಯ ಕಲಿಕೆನಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಟ್ಯಾಚ್ಮೆಂಟ್ನ ಬಗ್ಗೆ ಸ್ವಲ್ಪ ನೋಡೋಣ. ಬಾಂಧವ್ಯತೆ ಅಂತೀವಲ್ಲ ನಾವು, ಅಟ್ಯಾಚ್ಮೆಂಟ್ ಅನ್ನೋದು ಹೋಗ್ತಾ 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 ಒಂದು ಏಜ್ ಅಲ್ಲಿ ನಮ್ಗೆ ಅದರ ಪರಿಣಾಮಗಳು ಅಷ್ಟಾಗಿ ಗೊತ್ತಾಗಲ್ಲ. ಬಟ್ ಏಜ್ ಆಗ್ತಾ ಹೋದಂಗೂ ಅಟ್ಯಾಚ್ಮೆಂಟ್ ಇಂದಾಗಿ ನಾವು ಸುತ್ತಲಿನ ಸಾಕಷ್ಟು ಪರಿಣಾಮಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಇವುಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ, ಹಾಗೆ ಇದರ ಬದಲಾಗಿ ನಾವು ಏನ್ ಮಾಡ್ಬಹುದು ಅನ್ನೋದು ಕೂಡ ಸ್ವಲ್ಪ ನೋಡೋಣ. ಅಟ್ಯಾಚ್ಮೆಂಟ್ ಅಂತ ಬರ್ತಿದ್ದಕ್ಕೆ ಸುತ್ತಲಿರೋ ವಸ್ತುಗಳ ಜೊತೆಗಿನ ಅಟ್ಯಾಚ್ಮೆಂಟು, ಸುತ್ತಲಿರೋ ವ್ಯಕ್ತಿಗಳ ಬಗೆಗೆ ಅಟ್ಯಾಚ್ಮೆಂಟು, ಒಂದು ಬಾಂಧವ್ಯತೆ. ಇದನ್ನ ಪ್ರೀತಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಿಗೂ ಇದಕ್ಕೂ ನಡುವೆ ಒಂದು ಒಂದು ಥಿನ್ ಲೈನ್ ಖಂಡಿತವಾಗಿಯೂ ಕೂಡ ಇದೆ. ಪ್ರೀತಿ ಅಟ್ಯಾಚ್ಮೆಂಟ್ ಎರಡು ಕೂಡ, ಲವ್ ಅಟ್ಯಾಚ್ಮೆಂಟ್ ಎರಡು ಕೂಡ ಒಂದೇ ಅಲ್ಲ. ಪ್ರೀತಿ ಬಾಂಧವ್ಯ ಎರಡು ಕೂಡ ಬೇರೆ ಬೇರೆ. ಪ್ರೀತಿ ಅಂತ ಬಂದ್ರೆ ಸಾಮಾನ್ಯವಾಗಿ ನಮ್ಗೆ ಇಲ್ಲೊಂದು ಒಂದು ಕಾಮ್ನೆಸ್ ಇರ್ಬೋದು, ಒಂದು ಫ್ರೀಡಮ್ ಇರ್ಬೋದು, ಒಂದು ರಿಲ್ಯಾಕ್ಸ್ಡ್ ಮೂಡ್ ಇರ್ಬೋದು. ತುಂಬಾ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ಇದ್ದು ಹೋಗುತ್ತೆ. ಇಲ್ಲಿ ಜಾಸ್ತಿ ಬೇರೆಯವರು ಫಸ್ಟ್ ಪ್ರಯಾರಿಟಿ ಇರ್ತಾರೆ, ನಿಮ್ಗೇನ್ ಖುಷಿ ಅನ್ನೋದಿರುತ್ತೆ ಒಂದು ಪ್ರೀತಿನಲ್ಲಿ. ಅಟ್ಯಾಚ್ಮೆಂಟ್ ಅಂತ ಬಂದಾಗ ಮೇನ್ ಆಗಿ ನಾವು ನಮಗ್ ಸಂಬಂಧಪಟ್ಟಿದ್ದು ನಮ್ಮದು, ನಮ್ಮ ವಸ್ತುಗಳು, ನಮ್ಮ ಹತ್ರದವರು, ನಮ್ಮ ಫ್ರೆಂಡ್ಸು, ನಮ್ಮ ರಿಲೇಟಿವ್ಸು, ಸೊ ನಾವು ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ ಇದರಲ್ಲಿ ಅಂತ ಅನ್ಬೋದು. ಅಟ್ಯಾಚ್ಮೆಂಟ್ ಆಗಿ ಅಟ್ಯಾಚ್ಮೆಂಟ್ ಅಲ್ಲಿ ಮೇನ್ ಆಗಿ ಒಂದು ಬಾಂಧವ್ಯತೆ, ಬಾಂಧವ್ಯತೆ ಒಂದು ಸಣ್ಣ ಮಟ್ಟಿಗಿನ ಬಾಂಧವ್ಯತೆ ಅಟ್ಯಾಚ್ಮೆಂಟ್ ಬೇಕು ಅಂತ ಕೂಡ ಸಾಕಷ್ಟು ಜನರು ಹೇಳ್ತಾರೆ. ಆದ್ರೆ ಆ ಬಾಂಧವ್ಯತೆ ಹೋಗ್ತಾ ಹೋಗ್ತಾ ಸಾಕಷ್ಟು ಇನ್ನೂ ಡಿಫ್ರೆಂಟ್ ಸುತ್ತಲಿರೋ ಇನ್ನೂ ಸಾಕಷ್ಟು ಫ್ಲೇವರ್ಸ್ಗಳನ್ನ ನಮ್ ಲೈಫ್ ಅಲ್ಲಿ ಆಡ್ ಮಾಡ್ತಾ ಹೋಗುತ್ತೆ. ಹೇಗೆ ಅಂತಂದ್ರೆ, ಒಂದು ಈಗ ನಾವು ಯಾರನ್ನೋ ಒಬ್ರನ್ನ ತುಂಬಾ ಹಚ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ, ಅಥವಾ ಒಂದು ವಸ್ತುವನ್ನೇ ತುಂಬಾ ನಾವು ಇಷ್ಟಪಟ್ಟಿರ್ತೀವಿ ಅಂತಂದ್ರೆ ಆ ವಸ್ತುಗೆ ಅದರದ್ದೇ ಆದ ಒಂದು ಟೈಮ್ ಸ್ಪೆನ್ ಇರುತ್ತೆ. ಇಡೀ ಅದೇನ್ ಪರ್ಮನೆಂಟ್ ಆಗಿ ಇರೋವಂಥದ್ದಲ್ಲ, ಯಾವುದೇ ವಸ್ತುಗಳಾಗ್ಲಿ ವ್ಯಕ್ತಿಗಳಾಗ್ಲಿ ಎಲ್ಲದಕ್ಕೂ ಕೂಡ ಒಂದು ಲಿಮಿಟೆಡ್ ಟೈಮ್ ಸ್ಪೆನ್ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಬಯಸಿದ್ದು ಏನೇ ಇರ್ಲಿ, ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ, ನಮ್ ಲೈಫಲ್ಲಿ ಯಾವಾಗ್ಲೂ ಇರ್ಬೇಕು, ಶಾಶ್ವತವಾಗಿರ್ಬೇಕು ಅಂತ ಬಯಸ್ತೀವಿ. ಪ್ರಾಕ್ಟಿಕಲಿ ಇದು ಸಾಧ್ಯ ಆಗಲ್ಲ, ಯಾಕೆಂದ್ರೆ ಯಾವುದೇ ಆಗ್ಲಿ ಅದರದೇ ಆದ ಒಂದು ಟೈಮ್ ಸ್ಪ್ಯಾನ್, ಒಂದು ಲೈಫ್ ಸ್ಪ್ಯಾನ್ ಅನ್ನ ಇರುತ್ತೆ. ವಸ್ತುಗಳೇ ಇರ್ಬೋದು, ವ್ಯಕ್ತಿಗಳೇ ಇರ್ಬೋದು, ಪರ್ಮನೆಂಟ್ ಆಗಿ ನಮ್ ಲೈಫ್ ಅಲ್ಲಿ ಕೊನೆವರೆಗೆ ಇರೋದು ಸಾಧ್ಯನೇ ಇಲ್ಲ. ಇದು ರಿಯಾಲಿಟಿ. ಅಥವಾ ಕೆಲವೊಂದು ವ್ಯಕ್ತಿಗಳೇ ಇರ್ಬೋದು ಒಂದು ಕೆಲ ಕಾಲಾವಧಿಯವರೆಗೆ ಮಾತ್ರ ನಮ್ ಲೈಫ್ ಅಲ್ಲಿ ಇರ್ತಾರೆ. ನಾವು ನೋಡ್ಬೋದು ಹಿಂದೆ ಚಿಕ್ಕಂದಿಂದ ಇವತ್ತಿನವರೆಗೆ ನಾವು ತಿರುಗಿ ನೋಡಿದ್ರೆ ಕೆಲವೊಂದಿಷ್ಟು ದಿನ, ಕೆಲವೊಂದಿಷ್ಟು ವರ್ಷಗಳು ನಮ್ ಜೊತೆಗಿದ್ರು, ಅದಾದ್ಮೇಲೆ ಇವಾಗ ಅವ್ರು ನಮ್ ಲೈಫ್ ಅಲ್ಲಿ ಇರಲ್ಲ. ಹಾಗಂತ ನಾವು ಬಂದವ್ರನ್ನ ಯಾರನ್ನು ಬಿಟ್ಕೊಡಲ್ಲ, ನಮ್ಗೆ ನಮ್ ಜೊತೆಗೇನೆ ಇರಬೇಕು. ಆಗ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಸ್ಟ್ರೆಸ್ ಅನ್ನ ಆಡ್ ಮಾಡುತ್ತೆ, ನೋವನ್ನ ಆಡ್ ಮಾಡುತ್ತೆ. ಅಟ್ಯಾಚ್ಮೆಂಟ್ ಇದ್ದಾಗಿ ಸಾಕಷ್ಟು ಜನರು ನೋವನ್ನು ಕೂಡ ಅನ್ಭವಿಸ್ತಾರೆ, ಹರ್ಟ್ ಆಗ್ತಾರೆ ಹೋಗ್ತಾ ಹೋಗ್ತಾ. ಯಾಕೆಂದ್ರೆ ನಾವು ಬಯಸಿದವರಿಂದ ನಮಗ್ ವಾಪಸ್ ಅದೇ ಅಟೆನ್ಷನ್ ಸಿಕ್ಕಿರಲ್ವಲ್ಲ. ಅಟ್ಯಾಚ್ಮೆಂಟ್ ಇರುವಾಗ ಎದುರುಗಡೆಯಿಂದ ನಮ್ಗೊಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಆಡ್ ಆಗ್ಬಿಡುತ್ತೆ. ಆಗೇನಾಗುತ್ತೆ, ಎದುರುಗಡೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸಿಗ್ಲಿಲ್ಲ ಅಂತ ಅಂದ ತಕ್ಷಣ ಖಂಡಿತವಾಗಿ ಕೂಡ ಹರ್ಟ್ ಆಗತ್ತೆ, ನೋವಾಗತ್ತೆ. ಇವೆಲ್ಲನೂ ಕೂಡ ಅಟ್ಯಾಚ್ಮೆಂಟ್ನ ಜೊತೆಗೇನೆ ಬರುತ್ತೆ. ಅಥವಾ ಕಳ್ಕೊಳ್ಳೋ ಭಯ, ಒಂದು ಫಿಯರ್, ಇದೆಲ್ಲಿ ಹಾಳಾಗ್ಬಿಡುತ್ತೋ ಈ ವಸ್ತು ಅನ್ನೋದು, ಅಥವಾ ಈ ವ್ಯಕ್ತಿಗಳು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯ, ಒಂದು ಫಿಯರ್ ಆಂಗಲ್ ಅನ್ನು ಕೂಡ ಅಟ್ಯಾಚ್ಮೆಂಟು ನಮ್ಮ ಲೈಫಲ್ಲಿ ಆ್ಯಡ್ ಮಾಡ್ತಾ ಹೋಗುತ್ತೆ. ಕಳ್ಕೊಳ್ಳೋ ಭಯನೂ ಇರುತ್ತೆ, ಅಥವಾ ಒಂದು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋ ಸ್ಟ್ರೆಸ್ ಇರುತ್ತೆ. ಎಲ್ಲಿ ನಾವು ಏನಾದ್ರೂ ಹೇಳಿ ಇದ್ದು ಹಾಳಾಗ್ಬಿಡುತ್ತೋ, ಅಥವಾ ಪ್ರತಿಯೊಂದು ಒಂದು ಈಕ್ವೇಷನ್ಸ್ ಏನಿದೆ ಎದುರುಗಡೆ ಇರೋದ್ರ ಜೊತೆಗಿನ ಈಕ್ವೇಷನ್ಸ್ ನಾವು ಸೇಮ್ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಬಟ್ ಲೈಫಲ್ಲಿ ಪರ್ಮನೆಂಟ್ ಆಗಿರೋದು ಏನು ಹೇಳಿ, ಚೇಂಜು ಬದಲಾಗ್ತಾ ಇರುತ್ತೆ. ಪರಿಸ್ಥಿತಿಗಳು ಬದಲಾಗ್ತಿರುತ್ತೆ, ಬೆಳೀತಿರುತ್ತೆ, ಇವಾಲ್ವ್ ಆಗ್ತಿರುತ್ತೆ, ಇಲ್ಲ ಅದ್ರದ್ದೊಂದು ಜೀರ್ಣಾವಸ್ಥೆ ತಲುಪ್ತಾ ಇರುತ್ತೆ. ಇವೆಲ್ಲ ಬದಲಾವಣೆಗಳು ಪ್ರಕೃತಿ ಮೇಲೆ ಸಹಜ ಆಗ್ತಿರುವಾಗ ನಾವು ಸೇಮ್ ಈಕ್ವೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋದ್ರೆ ತಾನಾಗಿ ಸ್ಟ್ರೆಸ್ಸು ಕೂಡ ನಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ನೀವು ನೋಡ್ಬೋದು, ಒಂದು ಏಜ್ ನಂತರ ಅಟ್ಯಾಚ್ಮೆಂಟು ನಮ್ಗೆ ಸಾಕಷ್ಟು ಸಫರಿಂಗ್ ಅನ್ನು ಉಂಟು ಮಾಡುತ್ತೆ. ಹಾಗಿರುವಾಗ ಇಷ್ಟು ಅಟ್ಯಾಚ್ಮೆಂಟ್ ನಮಗ್ ಬೇಕಾ? ರೀಸೆಂಟ್ ಆಗಿ ಯಾರೋ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಮಾಡಿದ್ರು, ದಿವ್ಯ ಏನ್ ಬಯಸ್ತಾಳೆ, ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ ಅಂತ. ಖಂಡಿತವಾಗಿಯೂ ಕೂಡ ದಿವ್ಯ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಬೇಕಾಗಿ ಬಂದ್ರೆ ಡಿಟ್ಯಾಚ್ಮೆಂಟ್ ಅನ್ನೇ ಚೂಸ್ ಮಾಡ್ತಾಳೆ. ಯಾಕೆ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಂದ ತಕ್ಷಣ ಎದುರುಗಡೆ ಇರೋರಿಂದ ಡಿಸ್ಕನೆಕ್ಟ್ ಆಗೋದಲ್ಲ. ಡಿಟ್ಯಾಚ್ಮೆಂಟ್ ಅಂತ ಅಂದ್ರೂ ಕೂಡ ಈಗೊಂದು ನಿಮ್ಮಲ್ಲೊಂದು ಪ್ರೀತಿ ಇದ್ರೆ ಅನ್ಕಂಡೀಷನಲ್ ಆಗಿ ಸುತ್ತಲಿರೋರು ಎಲ್ಲರ ಮೇಲೂ ನಾವು ಒಂದು ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ, ಅಥವಾ ನಮ್ಮ ಕೈಯಲ್ಲಿ ಅದನ್ನ ನಾವು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ, ಎದುರುಗಡೆ ಇರೋರು ಒಳ್ಳೇದನ್ನ ನಾವು ಬಯಸೋದಕ್ಕೆ ಪ್ರೀತಿ ಇದ್ರೆ ಸಾಕು. ಅದಕ್ಕೆ ಅಟ್ಯಾಚ್ಮೆಂಟೇ ಬೇಕಾದ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಸುತ್ತಲಿರೋ ಜೊತೆ ನಡ್ಕೋಬಹುದು.
ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಿಗೆ ಒಳ್ಳೇದಾಗೋದಕ್ಕೆ ನನ್ನ ಕೈಯಿಂದ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಹಾಕಿದ್ರೆ ನಾವು ಖಂಡಿತವಾಗಿ ಕೂಡ ಮಾಡ್ಬೋದು. ಅದಕ್ಕೆ ನಾವು ಎದುರುಗಡೆ ಇರೋರಿಗೆ ಅಟ್ಯಾಚ್ ಆಗಿರ್ಬೇಕಾದ ಅಗತ್ಯ ಇಲ್ಲ. ನಮ್ಮ ರೋಲ್ಸ್ಗಳಲ್ಲಿ ನಾವು ಜಸ್ಟಿಫೈ ಮಾಡೋದಕ್ಕೆ ಅಥವಾ ನಮ್ಮ ರೋಲ್ಸ್ಗಳಲ್ಲಿ ನಾವು ಬೆಸ್ಟ್ ಮಾಡೋದಕ್ಕೆ ನೀವು ಯಾವಾಗ ತುಂಬ ಅಟ್ಯಾಚ್ ಆಗಿರ್ತೀರಿ ನೋಡಿ, ಅವಾಗ ನಿಮ್ಮ ಅವರ ಈಕ್ವೇಶನ್ ಬಗ್ಗೂ ಕೂಡ ನೀವು ತುಂಬ ಬಾದರ್ಡ್ ಇರ್ತೀರಿ. ಅದೇ ನೀವು ಬರೇ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಅಷ್ಟೇ ಆ ಸಂಬಂಧನ ನೋಡಿದಾಗ ಎದುರುಗಡೆ ಇರೋರಿಗೆ ಇದು ಒಳ್ಳೇದಾ ಕೆಟ್ಟದ್ದಾ ಅಷ್ಟೇ ಯೋಚನೆ ಮಾಡ್ತೀರಿ. ನಾನು ಹೇಳಿದ್ರೆ ಎಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನೇನೋ ಅಂತ ನೀವು ಅವಾಗ ಯೋಚನೆ ಮಾಡಲ್ಲ. ಅಲ್ಲಿ ನಿಮ್ಮ ಉದ್ದೇಶ ನಿಮ್ಮ ಅವರ ನಡುವಿನ ಈಕ್ವೇಶನ್ಗಿಂತನು ಅವ್ರಿಗೇನು ಒಳ್ಳೇದು, ಅವ್ರಿಗೇನು ಖುಷಿ ಆಗುತ್ತೆ, ಲಾಂಗ್ ರನ್ ಅಲ್ಲಿ ಎದುರುಗಡೆ ಇರೋರಿಗೇನು ಒಳ್ಳೇದು ಅನ್ನೋದನ್ನ ಯೋಚನೆ ಮಾಡ್ತೀರಾ ಬರೇ ಒಂದು ಪ್ರೀತಿ ವಿಶ್ವಾಸದಿಂದ ನೋಡಿದಾಗ. ಅದೇ ಅಟ್ಯಾಚ್ಮೆಂಟ್ ಇಂದ ನೋಡಿದಾಗ ನಿಮ್ಮ ಅವರ ನಡುವಿನ ಈಕ್ವೇಶನ್ಸು ಕೂಡ ಮೇಂಟೈನ್ ಆಗ್ಬೇಕು ಅನ್ನೋದು ಎಲ್ಲೋ ಒಂದ್ ಕಡೆ ಇರುತ್ತೆ. ಹೋಗ್ತಾ 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 ಗ್ರ್ಯಾಜುವಲಿ ನಮ್ಮ ಆಕ್ಷನ್ಸ್ಗಳು ಏನನ್ನು ಹೇಳ್ತಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಒಂದು ಚಿಕ್ಕ 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 ಬದಲಾವಣೆಗಳ ಮೂಲಕ ಅಟ್ಯಾಚ್ಮೆಂಟ್ ಅನ್ನ ಪ್ರೀತಿಯಿಂದ ನಾವು ರಿಪ್ಲೇಸ್ ಮಾಡ್ತಾ ಹೋದ್ರೆ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಂಡು ಹಾ ಇವರೆಲ್ಲರ ಬಗ್ಗೂ ಪ್ರೀತಿ ಇದೆ, ಅವ್ರವ್ರು ಅವ್ರವ್ರಷ್ಟಕ್ಕೆ ಚೆನ್ನಾಗಿರ್ಲಿ ಅಥವಾ ಯಾರು ಹೇಗಿದ್ದಾರೋ ಹಾ ಇವ್ರು ಚೆನ್ನಾಗಿರ್ಲಿ ಅಂತ ಮನಸ್ಸಿಂದ ನಮ್ಮ ಕೈಲಿ ಏನಾದರೂ ಆದರೆ ಮಾಡೋಣ, ಇಲ್ಲ ಅಂದರೆ ಇಲ್ಲ. ಆದರೆ ಎದುರುಗಡೆ ಇರೋರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಸು ತಾನಾಗೆ ಕಡಿಮೆ ಆಗುತ್ತೆ. ನೀವು ಬರೀ ಪ್ರೀತಿ ವಿಶ್ವಾಸದಿಂದ ನೋಡಿದಾಗ ಹೋಗ್ತಾ 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 ಅಟ್ಯಾಚ್ಮೆಂಟ್ ಅನ್ನು ನಾವು ಕಡಿಮೆ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇದರಿಂದ ಸಾಕಷ್ಟು ಸಫರಿಂಗ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ನಾನು ಹೇಳಿದಾಗೆ ಇನ್ನೊಮ್ಮೆ ರೀಕಾಲ್ ಮಾಡಿ ನೋಡೋದಾದ್ರೆ ಭಯ ಇರ್ಬೋದು, ಕಳ್ಕೊಳ್ಳೋ ಭಯ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಅಥವಾ ಒಂದು ಇದನ್ನ ಮೇಂಟೈನ್ ಮಾಡೋ ಒಂದು ಪ್ರೆಷರ್ ಇರ್ಬೋದು, ಇವೆಲ್ಲನೂ ಕೂಡ ಇಲ್ಲ ಒಂದು ಪೊಸೆಸಿವ್ನೆಸ್ ಇರ್ಬೋದು. ನೀವು ಎಷ್ಟೋ ಕಡೆ ನೋಡಿರ್ಬೋದು ಒಂದು ಅಟ್ಯಾಚ್ಮೆಂಟ್ ಇಂದ ಒಂದು ಪೊಸೆಸಿವ್ನೆಸ್ ಎಷ್ಟು ಬಂದಿರುತ್ತೆ ಅಂತಂದ್ರೆ ಎದುರುಗಡೆ ಇರೋರು ಫ್ರೀಡಮ್ ಕಟ್ ಆಗೋಗಿರುತ್ತೆ ನಮ್ಮ ಪೊಸೆಸಿವ್ನೆಸ್ ಅಲ್ಲಿ. ಇದ್ರ ಬದಲು ಒಂದು ಪ್ರೀತಿಯಿಂದ ನಾವು ನೋಡಿದ್ರೆ ಎದುರುಗಡೆನೂ ಕೂಡ ಫ್ರೀಡಮ್ ಇರುತ್ತೆ, ಎಲ್ಲ ಕಡೆಯಿಂದ ಒಂದು ಹೆಲ್ದಿ ಎನ್ವಿರಾನ್ಮೆಂಟು, ಒಂದು ರಿಲ್ಯಾಕ್ಸೇಷನ್ ಜೊತೆಗೆ ಒಂದು ಕಾಮ್ನೆಸ್ ನ ಜೊತೆಗೆ ಲೈಫ್ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅಟ್ಯಾಚ್ಮೆಂಟ್ನ ಬಗ್ಗೆ ನಾವು ಯಾರಿಗೆಲ್ಲ ಅಟ್ಯಾಚ್ ಆಗ್ತಿದ್ದೀವಿ ಅಥವಾ ಎದುರುಗಡೆ ಇರೋರು ನಮಗೆ ತುಂಬ ಅಟ್ಯಾಚ್ ಆಗ್ತಾ ಇದ್ರೆ ಆಗ ಅವರ ಜವಾಬ್ದಾರಿನೂ ಕೂಡ ನಮ್ಮ ಮೇಲೆ ಆಡೋನ್ ಆಗ್ತಾ ಹೋಗುತ್ತೆ. ಸೊ ನಾನು ಸ್ವಲ್ಪ ಅಟ್ಯಾಚ್ಮೆಂಟ್ಸಿಂದ ಓಡೋದು ನಿಜ ನಿಜವಾಗಿದೆ. ಯಾಕೆಂದ್ರೆ ನನಗೆ ಎದುರುಗಡೆ ಇರೋರು ನನಗೆ ತುಂಬ ಅಟ್ಯಾಚ್ ಆದರೂ ಕೂಡ ನನಗೆಲ್ಲೋ ಒಂದು ಕಡೆ ನನಗೆ ಫ್ರೀಡಮ್ ಕಟ್ ಆಫ್ ಆಗುತ್ತೆ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಹಾಗಾಗಿ ಎಲ್ಲರೂ ಚೆನ್ನಾಗಿರೋಣ, ಪ್ರೀತಿ ವಿಶ್ವಾಸದಿಂದಿರೋಣ, ಆದರೆ ಆ ಟೂ ಮಚ್ ಅಟ್ಯಾಚ್ಮೆಂಟು ಖಂಡಿತವಾಗಿಯೂ ಕೂಡ ಬೇಡ. ಹಾಗಂತ ನೀವು ಕೇಳ್ಬಹುದು ನೆಕ್ಸ್ಟ್ ನಿಮ್ಮ ಮಕ್ಕಳ ಜೊತೆಗೂ ನಿಮ್ಮ ಅಟ್ಯಾಚ್ಮೆಂಟ್ ಇರಲ್ವಾ, ಮನೆಯವ್ರ ಜೊತೆಗೂ ಅಟ್ಯಾಚ್ಮೆಂಟ್ ಇರಲ್ವಾ. ಅಟ್ಯಾಚ್ಮೆಂಟ್ ಅಂತ ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸ ಇದೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ರೋಲನ್ನು ನಾನು ಜಸ್ಟಿಫೈ ಎಲ್ಲ ಕಡೆನೂ ಮಾಡ್ತೀನಿ, ಅಥವಾ ಒಂದು ಏನ್ ನನ್ನ ಬೆಸ್ಟ್ ಏನ್ ಕೊಡ್ಬಹುದು, ನನ್ನ ಕಡೆಯಿಂದ ಏನ್ ವ್ಯಾಲ್ಯೂ ಆಡ್ ಮಾಡ್ಬೋದು ಖಂಡಿತವಾಗಿಯೂ ಮಾಡ್ತೀನಿ, ಪ್ರೀತಿ ವಿಶ್ವಾಸ ತೋರಿಸ್ತೀನಿ. ಅಟ್ಯಾಚ್ಮೆಂಟ್ ಅನ್ನೋದನ್ನ ಒಂದು ತುಂಬಾ ಪಾಸಿಟಿವ್ನೆಸ್ ಇಂದ ನೋಡೋದಾದ್ರೆ ನನ್ನ ಅಟ್ಯಾಚ್ಮೆಂಟ್ ತುಂಬಾ ತುಂಬಾ ತುಂಬಾನೇ ಕಡಿಮೆ ಇದೆ ಅಂತಾನೆ ನಾನು ಒಪ್ಕೊಳ್ತೀನಿ. ಯಾಕೆಂದ್ರೆ ಸ್ಪಿರಿಚುವಲ್ ನಾಲೆಜ್ ಎನ್ರಿಚ್ ಆಗ್ತಾ ಆಗ್ತಾ ಹೋದಂಗೂ ಆ ಒಂದು ಎದುರುಗಡೆ ಇರೋದ ಒಂದು ಆ ಒಂದು ಡೈಮೆನ್ಷನ್ಸ್ ಏನಿದೆ ಅಥವಾ ನಾವು ನೋಡೋ ಪರ್ಸ್ಪೆಕ್ಟಿವ್ಸ್ ಏನಿದೆ ಇವೆಲ್ಲನೂ ಕೂಡ ಗ್ರ್ಯಾಜುವಲಿ ಗ್ರ್ಯಾಜುವಲಿ ಬದಲಾಗ್ತಾ ಹೋಗುತ್ತೆ. ಸೊ ಒಂದು ಸ್ಪಿರಿಚುವಲ್ ಇಂಟರ್ನಲ್ ಸ್ಪಿರಿಚುವಲ್ ಕೋರ್ ಸ್ಟ್ರೆಂತ್ ಅಟ್ಯಾಚ್ಮೆಂಟ್ನ ಬದಲಾಗಿ ನನ್ನಲ್ಲಿ ಪ್ರೀತಿ ವಿಶ್ವಾಸ ಇವುಗಳನ್ನು ತುಂಬಾ ಜಾಸ್ತಿ ಎನ್ಹ್ಯಾನ್ಸ್ ಮಾಡಿದೆ ಅಂತ ಅನ್ಸುತ್ತೆ. ತಪ್ಪಾಗಿ ತಿಳ್ಕೋತಾರೆ ಅಟ್ಯಾಚ್ಮೆಂಟ್ ಅಂತ ಇದ್ದಂಗೆ ಅಟ್ಯಾಚ್ಮೆಂಟ್ ಇಲ್ಲ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಅಂದ ತಕ್ಷಣ ಡಿಟ್ಯಾಚ್ಮೆಂಟ್ ಬದಲಬೇಕು ಅಂತ ಇಲ್ಲ. ನೀವು ನಾರ್ಮಲ್ ಆಗಿ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಗೂ ಕೂಡ ಖಂಡಿತವಾಗಿ ಕೂಡ ಇರ್ಬೋದು. ಇದು ನಮ್ಮ ಲೈಫ್ ಅನ್ನ ಒಂದು ಏನೋ ಕಳ್ಕೊಳ್ತೀನಿ ಅನ್ನೋ ಭಯ ಇರಲ್ಲ, ಅಥವಾ ಏನ್ ಹೇಳಿ ಎಲ್ಲಾನು ಮೇಂಟೈನ್ ಮಾಡೋ ಸ್ಟ್ರೆಸ್ ಇರಲ್ಲ. ಹಾ ಇವತ್ ನನ್ಗೇನೋ ಸುತ್ತಲಿರೋರು ಯಾರೋ ಕಷ್ಟ ಹೇಳ್ಕೊಂಡ್ ಬಂದ್ರ ನನ್ನ ಕೈಲಿ ಏನು ಅವ್ರಿಗೆ ಸಮಾಧಾನ ಹೇಳ್ಬೋದು ಖಂಡಿತವಾಗಿ ಹೇಳ್ತೀನಿ. ಆದ್ರೆ ನಾವು ಅವ್ರ ಜೊತೆಗೆ ಒಂದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇರ್ಬೋದು ಅಥವಾ ಒಂದು ನಾನು ಯಾವಾಗ್ಲೂ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳ್ತಿರ್ತೀನಿ, ನಾನು ಯಾವಾಗ್ಲೂ ಕೂಡ ಲೈಫ್ ಸೇವರ್ ಆಗ್ಬೋದು, ಲೈಫ್ ಸಪೋರ್ಟ್ ಸಿಸ್ಟಮ್ ಅಲ್ಲ ಅಂತ ನಾನು ಹೇಳ್ತಾ ಇರೋದಿದೆ. ಯೂಶ್ವಲಿ ನಾನು ಯಾರ ಮೇಲೂ ಕೂಡ ಆ ತರ ಒಂದು ಲೈಫ್ ಸೇವಿಂಗ್ ಮೂಮೆಂಟ್ಸ್ಗೆ ನಾನು ಯಾರಾದರೂ ಅಪ್ರೋಚ್ ಮಾಡ್ತೀನಿ ಅಥವಾ ಒಂದು ಹೆಲ್ಪ್ ಕೇಳ್ತೀನಿ. ಆದ್ರೆ ಲೈಫ್ ಸಪೋರ್ಟ್ ಸಿಸ್ಟಮ್ ಡೇ ಟು ಡೇ ಎವ್ರಿ ಡೇನು ನೀವು ನನಗೆ ಸಪೋರ್ಟಿವ್ ಆಗಿರ್ಬೇಕು, ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಆ ಕಂಟಿನ್ಯೂಯೇಷನ್ ಬಂದಾಗ ಏನಾಗುತ್ತೆ, ಎದುರುಗಡೆ ಇರೋರು ಕೂಡ ಎಲ್ಲ ಒಂದ್ ಕಡೆ ಫ್ರೀಡಮ್ ಕಟ್ ಆಗುತ್ತೆ, ಅಥವಾ ಎದುರುಗಡೆ ಇರೋರು ಕೂಡ ಆ ನಮ್ಮ ಒಂದು ಡಿಪೆಂಡೆನ್ಸಿ ಇರ್ಬೋದು, ಟೂ ಮಚ್ ಅಟ್ಯಾಚ್ಮೆಂಟ್ ಇರ್ಬೋದು, ಎಲ್ಲ ಒಂದ್ ಕಡೆ ಅವರ ಫ್ರೀಡಮ್ ಅನ್ನ ಒಂದು ಆ ಸ್ಪೇಸ್ ಅನ್ನ ಕಟ್ ಆಫ್ ಮಾಡತ್ತೆ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ಸೊ
ಪ್ರೀತಿ ವಿಶ್ವಾಸಿಂದಿರೋಣ. ಸಾಧ್ಯವಾದಷ್ಟು ತುಂಬ ಅಟ್ಯಾಚ್ಮೆಂಟ್ಗಳಿಗೆ ನಾವು ಎಲ್ಲೋ ಒಂದು ಕಡೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕವಾಗಿ ತುಂಬ ಜನ ಸಫರ್ ಆಗ್ತಿರೋದು ನೀವು ನೋಡ್ಬೋದು. ಮೇನ್ ಆಗಿ ಇದರಲ್ಲಿ ಒಂದು ಬಹುಮುಖ್ಯವಾದ ಪಾಲ ಏನಿದೆ ಅಂತಂದ್ರೆ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳೋದ್ರಿಂದ ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗೋದು, ಅಥವಾ ಒಂದು ಒಂದು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಸಿಗದೆ ಇದ್ದಾಗ ಡಿಪ್ರೆಸ್ ಆಗೋದು, ಈ ತರದನ್ನೆಲ್ಲ ನಾವು ನೋಡ್ತಾ ಇದೀವಿ. ಅದ್ರ ಬದಲು ಅಟ್ಯಾಚ್ಮೆಂಟ್ ಬಿಟ್ಟು ನಾವು ಒಂದು ಪ್ರೀತಿ ವಿಶ್ವಾಸನ ನಾವು ಬೆಳೆಸ್ಕೊಂಡ್ರೆ, ಒಂದು ಲವ್ ಅನ್ನು ನಾವು ಬೆಳೆಸ್ಕೊಂಡ್ರೆ, ಖಂಡಿತವಾಗಿಯೂ ಕೂಡ ಅಲ್ಲಿ ನಾನು ಅನ್ನೋದಕ್ಕಿಂತ ಎದುರುಗಡೆ ಇರೋರು ಖುಷಿದು ಕೂಡ ಇನ್ವಾಲ್ವ್ ಆಗಿರುತ್ತೆ. ಇದು ಎಲ್ರಿಗೂ ಕೂಡ ಒಂದು ಹೆಲ್ದಿ ಆಗಿ ರಿಲ್ಯಾಕ್ಸಿಂಗ್ ಆಗಿ ಲೈಫ್ ಅನ್ನ ಮುಂದಕ್ಕೆ ತಗೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇದು ನನ್ನ ಒಪಿನಿಯನ್ನು. ನೀವು ಯಾರೆಲ್ಲ ಒಂದು ತುಂಬಾ ಅಟ್ಯಾಚ್ಮೆಂಟ್ ಇಂದ ಸಫರ್ ಆಗಿದ್ದೀರಿ, ಅಥವಾ ಅಟ್ಯಾಚ್ಮೆಂಟು ಬದಲಾಗಿ ನಾವು ಒಂದು ಪ್ರೀತಿ ವಿಶ್ವಾಸನ ರಿಪ್ಲೇಸ್ ಮಾಡೋದನ್ನ ನೀವು ಯಾರೆಲ್ಲ ಪ್ರಿಫರ್ ಮಾಡ್ತೀರಿ, ಖಂಡಿತವಾಗಿಯೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮುಂದಿನ ದಿನದಲ್ಲಿ ಇನ್ನೊಂದು ದಿವ್ಯ ಕಲಿಕೆ ಜೊತೆಗೆ. ಧನ್ಯವಾದ.